ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಹಳೆಯ ಮತ್ತು ಸಾಂಪ್ರದಾಯಿಕ ಅಡುಗೆ, ಬೇಯಿಸಿದ ಮಾವಿನಕಾಯಿ ಗೊಜ್ಜು ಅಥವಾ ಬೇಸಕ್ಕಿ ಗೊಜ್ಜು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಹುಳಿ ಮಾವಿನಕಾಯಿನೇ ಬಳಸಬೇಕು. ತೋತಾಪುರಿ ಮಾವಿನಕಾಯಿ ಥರದ್ದು ಇದಕ್ಕಾಗೋದಿಲ್ಲ. ಆಮೇಲೆ ಈ ಅಡುಗೆ ಹೆಚ್ಚಾಗಿ ಕರಾವಳಿ ಕರ್ನಾಟಕದಲ್ಲಿ ಮಾಡ್ತಾರೆ. ಮತ್ತು ಇದನ್ನು ಮಾಡುವ ಕ್ರಮ ಹಾಗೆ ವಿಧಾನನ ನಮ್ಮಮ್ಮ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಎಂತ ಮಾಡ್ತೀವಿ ಇವತ್ತು? ಇವತ್ತು ಬೇಸಕ್ಕಿ ಮೆಣಕಾಯಿ ಗೊಜ್ಜು ಮಾಡೋಣ ಅಂತ. ಹುಳಿ ಮಾವಿನಕಾಯಿ ಇದನ್ನ ಉಪ್ಪು ನೀರಲ್ಲಿ ಬೇಯಿಸಿ ತಣ್ಣಗೆ ಮಾಡಿ ಆಮೇಲೆ ಡಬ್ಬಕ್ಕೆ ಹಾಕಿ ಇಡೋದು. ಉಪ್ಪು ನೀರು ಸಹಿತ ಡಬ್ಬಕ್ಕೆ ಹಾಕಿ ಇಡೋದು. ಅದು ಎಷ್ಟು ಸಮಯ ಬೇಕಾದ್ರೆ ಇಡ್ಬೋದು, ಹಾಳಾಗಲ್ಲ. ಆಮೇಲೆ ಇದ್ ಮಾಡೋದು ಹೆಂಗಂದ್ರೆ, ಬೇಕಂತ ನೋಡೋಣ. ಜೀರಿಗೆ ಮೆಣಸಿನ ಪುಡಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಮಜ್ಜಿಗೆ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಿಂಗು. ಹಿಂಗು ಅಂದರೆ SSP ಹಿಂಗೆ ಹಾಕಬೇಕು. ಕೊಬ್ಬರಿ ಎಣ್ಣೆಯಲ್ಲೇ ಒಗ್ಗರಣೆ ಮಾಡಬೇಕು, ಅದು ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಹೆಂಗೆ ಮಾಡೋದಂತ ನೋಡೋಣ. ಬೇಸಕ್ಕಿ ಮೆಣಕೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌವ್ ಹಚ್ಚಿ ಹೊರ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಉಪ್ಪು ಅಂದಾಜ ಅಂದಾಜು ಒಂದು ಎರಡು ಸೆರೆ ಎರಡು ಮುಷ್ಟಿ ಎರಡು ಮುಷ್ಟಿ ಆಗಷ್ಟು ಉಪ್ಪು ಹಾಕಿ ಆ ಉಪ್ಪು ನೀರು ಕುದಿ ಬಂದ ತಕ್ಷಣ ಆಮೇಲೆ ಮಾವಿನಕಾಯಿ ಹಾಕೋದು. ಹುಳಿ ಮಾವಿನಕಾಯಿ ಹಾಕಬೇಕು. ಅದೊಂಚೂರು ಬಣ್ಣ ತಿರುಗಿದ್ರೆ ಸಾಕು, ನೀರು ಕುದಿತಾ ಇದೆ. ಇದಕ್ಕೆ ಹುಳಿ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಅದೊಂದು ಕಂದು ಬಣ್ಣಕ್ಕೆ ಬರೋಲ್ಲರಿಗೆ ಅದನ್ನು ಬೇಯಿಸ್ಬೇಕು. ಈಗ ಆಫ್ ಮಾಡ್ತೀನಿ. ಇಷ್ಟಾದರೆ ಇಷ್ಟು ಬಣ್ಣ ಬರಬೇಕು, ಇಷ್ಟಾದರೆ ಸಾಕು. ಆಮೇಲೆ ಅದನ್ನು ತೆಗೆದು ಉಪ್ಪು ನೀರು ತಣ್ಣದ ತಕ್ಷಣ ಒಂದು ಡಬ್ಬಕ್ಕೆ ಹಾಕಿ ಆ ಮಾವಿನಕಾಯಿನ ಹಾಕಿ ಇಟ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ಆದರೆ ಮಾತ್ರ ಹುಳಿ ಮಾವಿನಕಾಯಿ ಹಾಕಬೇಕು. ಈಗ ನೋಡಿ, ಒಂದು ವಾರಗಳ ಕಾಲ ಬೇಯಿಸಿದ್ದು ಮಾವಿನಕಾಯಿ ರೆಡಿಯಾಗಿದೆ. ಈಗ ನಾನು ಇದನ್ನು ಗೊಜ್ಜು ಮಾಡ್ತಾ ಇದ್ದೀನಿ. ಇದರಲ್ಲಿ ಗೊಜ್ಜು ಮಾಡ್ಬೋದು, ಪಲ್ಯನೂ ಮಾಡ್ಬೋದು. ಅದು ನಾನು ಇವತ್ತು ಗೊಜ್ಜು ಮಾಡ್ತಾ ಇದ್ದೀನಿ, ಹೇಗಂತ ತೋರಿಸ್ತೀನಿ. ಈಗ ಫಸ್ಟ್ ಇದು ಚೊಟ್ಟು ತೆಗಿಬೇಕು. ಆಮೇಲೆ ಕೈಯೆಲ್ಲ ಇದನ್ನ ಸಿಪ್ಪೆ ಬೇಕಾದ್ರೆ ತೆಗಿಬೋದು, ತೆಳು ಸಿಪ್ಪೆ ಆದ್ರೆ ತೆಗಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಿವಿಸಿದಾವಾಗ ಈ ತರ ಆಗಿದೆ. ಇದಕ್ಕೆ ನೀವೀಗ ಇದಕ್ಕೆ ನಾವು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ನಾವೆಲ್ಲ ಕಿವಿತೀವಿ, ಇಲ್ಲ ಹೆಚ್ಚು ಹಾಕ್ಬೋದು. ಲಾಸ್ಟಿಗೆ ಮಜ್ಜಿಗೆ ಹಾಕೋಣ, ಜೀರಿಗೆ ಪುಡಿ. ಈ ಥರ ಮಾಡಬೇಕು. ಆಮೇಲೆ ಜೀರಿಗೆ ಮೆಣಸಿನ ಪುಡಿ ದೊಡ್ಡ ಮೆಣಸಿನಕ್ಕಿಂತ ಒಂಚೂರು ಸಣ್ಣಕ್ಕಿರುತ್ತೆ. ಹಪ್ಪಳ ಸಂಡಿಗೆಲ್ಲ ನಾವು ಹಾಕ್ತೀವಿ ಇದನ್ನ, ತುಂಬ ಚೆನ್ನಾಗಿ ಖಾರ ಇರುತ್ತೆ. ಆವಾಗ ಹಸಿಮೆಣಸು ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ. ಆಯ್ತಾ ಗೊಜ್ಜು? ಹಾಂ, ಗೊಜ್ಜು ರೆಡಿ ಆಯಿತು. ಇನ್ನು ಒಗ್ಗರಣೆ ಒಂದು ಹಾಕಿದರೆ ಆಯಿತು. ಸರಿ ಮಾಡೋಣ. ಒಂದೆರಡು ಚಮಚ ಕೊಬ್ಬರಿ ಎಣ್ಣೆ ಹಾಕೋದು, SSP ಹಿಂಗು ಹಾಕೋಣ. ಅದು ಕರ್ಗಲಿ, ಅದು ಕರ್ಗಿದ ಕೂಡ್ರೆ ಸಾಸಿವೆ, ಉದ್ದಿನ ಬೇಳೆ ಒಟ್ಟಿಗೆ ಹಾಕೋಣ. ಅದು ಚಟಪಟ ಅಂದಮೇಲೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಗೆ ಚಂಡಿಗೆ ಮೆಣಸು ಅಥವಾ ಬಾಳಕಾಯಿ ಯಾವ್ದು ಹಾಕಿದ್ರು ಚೆನ್ನಾಗಿರುತ್ತೆ. ಮತ್ತು ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಯ್ತಾ? ಆಯ್ತು, ಗೊಜ್ಜು ರೆಡಿ. ಥ್ಯಾಂಕ್ ಯು.
ನೋಡಿದ್ರಲ್ಲ ಈ ಗೊಜ್ಜಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.